ಯಾವೊಬ್ಬ ವ್ಯಕ್ತಿ ಡಮ್ಮಿ ಶಾಸಕ ಅಂತ ಹೇಳಿದ್ದಾನೆ, ಆ ವ್ಯಕ್ತಿಗೆ ಮೊದಲು ಒಂದು ಪರಿಜ್ಞಾನ ಇರಬೇಕು. ದಾಸರಳ್ಳಿ ಕ್ಷೇತ್ರದ ಶಾಸಕರಾದಂಥ ಆರ್ ಮಂಜುನಾಥ್ ಅವರು ಡಮ್ಮಿನ ಅಥವಾ ಸಕ್ರಿಯ ರಾಜಕಾರಣಿನ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ದಾಸರಳ್ಳಿಯ ವಿಚಾರವಾಗಿ ಸದನದಲ್ಲಿ ಗಟ್ಟಿಯಾಗಿ ಕೂಗಿರ್ತಕ್ಕಂಥ ವ್ಯಕ್ತಿ, ಏನಾದ್ರು ಅನಾಹುತಗಳು ಅಥವಾ ಮಳೆ ಈ ಪ್ರವಾಹದಂಥ ಸಂದರ್ಭಗಳು ಎದುರಾದಾಗಲೂ ಸಹ ಮಧ್ಯರಾತ್ರಿಯಲ್ಲಿ ಹೋಗಿ ಕಂಟ್ರೋಲ್ ರೂಮಲ್ಲಿ ಕೂತು ಜನರ ಸಮಸ್ಯೆಗಳನ್ನ ಆಲಿಸ್ತಾ ಫೋನ್ಗಳಲ್ಲಿ ಖುದ್ದು ಅವರೇ ಸ್ಪಂದಿಸಿರ್ತಕ್ಕಂಥ ಉದಾಹರಣೆ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮಗಳಲ್ಲಿ ಇವೆಲ್ಲವೂ ಸಹ ಬಿತ್ತರವಾಗಿದೆ. ನಾನೊಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ನಾನು ಹೇಳ್ತೇನೆ, ನಾನು ಪಕ್ಷಾತೀತವಾಗಿ ಮಾತನಾಡಬೇಕು ಅಂತಂದರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾವುದೇ ವ್ಯಕ್ತಿಗಳಿಗೆ ಒಂದು ಪಕ್ಷಪಾತವನ್ನು ಮಾಡದೆ, ಯಾವುದೇ ಸಂಘ ಸಂಸ್ಥೆ ಬರಲಿ, ಯಾವುದೇ ಪಕ್ಷದ ಮುಖಂಡರು ಬರಲಿ, ಮೊದಲಿಗೆ ಅವರಿಗೆ ಕರೆದು ಏನು ನಿಮ್ಮ ಸಮಸ್ಯೆ ಅಂತೇಳಿ ಸ್ಪಂದಿಸುವಂಥ ಸಹೃದಯಿ ಶಾಸಕರು. ಹಾಗಾಗಿ ನಾನು ಅಭಿಮಾನದಿಂದ ಹೇಳ್ತೀನಿ, ಮಾನ್ಯ ಆರ್ ಮಂಜುನಾಥ್ ಅವ್ರನ್ನ ಡಮ್ಮಿ ಎಂದಿರತಕ್ಕಂಥ ವ್ಯಕ್ತಿ ಡಮ್ಮಿಯಾಗಿರೋದ್ರಿಂದ, ಯಾರು ಅವ್ರನ್ನ ಡಮ್ಮಿ ಅಂತಾರಲ್ಲ ಆ ವ್ಯಕ್ತಿ ಡಮ್ಮಿಯಾಗಿರೋದ್ರಿಂದ ಪ್ರಚಲಿತಕ್ಕೆ ಬರಬೇಕು ಅಂತೇಳಿ ಅವರು ಅವ್ರನ್ನ ಕೆಣಕೋದು ಅಥವಾ ಅವ್ರನ್ನ ಹೆಸರಿತ್ತಂದರೆ ಒಂದಷ್ಟು ಜನ ಅವ್ರ ಫಾಲೋವರ್ಸ್ ಇದ್ದಾರೆ, ಒಂದಷ್ಟು ಜನ ಅವ್ರನ್ನ ಏನಾದ್ರು ಮಾತಾಡ್ಬೋದು, ಈ ವ್ಯಕ್ತಿ ಬಗ್ಗೆ ಅವನ ಹೆಸರೆತ್ತಬೋದು ಅಂತ ಹೇಳಿ ಅದನ್ನು ಸುಮ್ಮನೆ ಒಬ್ಬ ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಮಾತನಾಡಿದ್ರೆ ಒಂದಷ್ಟು ಚಲಾವಣೆಗೆ ಬರುವುದಲ್ಲೋ ಅನ್ನುವ ಭ್ರಮೆಯಲ್ಲಿ ಮಾತಾಡಿರ್ಬೇಕು ಆ ಮನುಷ್ಯ. ನೀವು ಹೇಳಿದ್ರಿ ಕಾಂಗ್ರೆಸ್ನವರು ಅಂತ, ನಾನು ಕಂಡ ಹಾಗೆ ಸರಿ ಸುಮಾರು ಒಂದು 35 ವರ್ಷಗಳಿಂದ ದಾಸರಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ದಾಸರಳ್ಳಿ ಇವತ್ತು ವಿಧಾನಸಭಾ ಕ್ಷೇತ್ರ ಆಗಿದೆ, ಈಗ ಒಂದು 15 ವರ್ಷಗಳಾಯಿತು. ಅದಕ್ಕೆ ಮುಂಚೆಯಿಂದ ನಾವು ನೋಡಿದಂಗೆ 35 ವರ್ಷಗಳಲ್ಲಿ ದಾಸರಳ್ಳಿ ಕಾಂಗ್ರೆಸ್ಗೆ ನರಸಿಂಹಯ್ಯ ಅಂತ ಇದ್ದರು, ನರಸಿಂಹಮೂರ್ತಿ ಅಂತ ಇದ್ದರು, ಅದಾದಮೇಲೆ ನಮ್ಮ ನರಸಿಂಹಾಚಾರ್ ಅಂತ ಇದ್ದರು. ಎಸ್ ರಮೇಶ್ ಅವರ ಶಾಸಕರಾದಂಥ ಸಂದರ್ಭದಲ್ಲಿ ದುಡಿದಂಥ ಸಾಕಷ್ಟು ಜನ ನಾನು ನೋಡಿದ್ದೀನಿ, ನಾನು ಭಾಳ ಸಣ್ಣ ವಯಸ್ಸಿನಿಂದ ನೋಡಿದ್ದೇನೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಾಗ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿ ಮತ್ತು ಕಳೆದ 2 ಬಾರಿ ಹಿಂದೆ ಕೆ ಸಿ ಅಶೋಕ್ ಅಂತವರು ನಿಂತು ಸೋತಂಥವ್ರು ನೋಡಿದ್ದೀನಿ, ಅನೇಕ ಬ್ಲಾಕ್ ಅಧ್ಯಕ್ಷರು ನೋಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕಳೆದ ಅವಧಿಯಲ್ಲಿ ಪಿ ಎನ್ ಕೃಷ್ಣಮೂರ್ತಿ ಅಂತವರು ಸಹ ಸ್ಪರ್ಧಿಸಿ ಸೋಲನ್ ಕಂಡಿದ್ದರು. ಅನೇಕ ಜನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅವರ ಪಕ್ಷ ಸಂಘಟನೆಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ ಇಲ್ಲ ಅಂತಲ್ಲ. ಬಟ್ ಇದು ಯಾವುದೋ ಹೊಸ ಮುಖ ದಾಸರಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು ನೋಡಿದಾಗ ನಾನು ಹೇಳಿದ್ನಲ್ಲ, ಅವರು ಡಮ್ಮಿ ಆಗಿರೋದ್ರಿಂದ ಈ ಶಾಸಕರು ಜನಪ್ರಿಯತೆಯನ್ನು ಸಹಿಸೋಕ್ಕಾಗದೆ ಈ ಶಾಸಕರು ಅವ್ರ ನೀವು ಟ್ರ್ಯಾಕ್ ತೆಗೆದು ನೋಡ್ಬೇಕು. ಅಲ್ಲಿ ಎಲ್ಲೋ ಬಂದು ಬೀದಿಲಿ ಅದಿಲಿ ಕೂತ್ಕೊಂಡು ಮಾತಾಡೋದಕ್ಕಿಂತ ಶಾಸಕರು ಏನು ಮಾಡಿದ್ದಾರೆ ಅಂತ ಹೇಳಿ ಸದನದಲ್ಲಿರ್ತಕ್ಕಂಥ ದಾಖಲಾತಿಗಳಿದ್ದಾವೆ, ಮತ್ತು ಕ್ಷೇತ್ರದ ಜನರಿದ್ದಾರಲ್ಲ ಆ ಕ್ಷೇತ್ರದ ಜನರಿಗೆ ಗೊತ್ತು ಆ ಮನುಷ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ ಅಂತ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಂಗೆ ಎಂಥ ಪರಿಸ್ಥಿತಿಗಳು ಬಂತು, ಕೊರೋನಾಂಥ ಪರಿಸ್ಥಿತಿಯಿಂದ ಹಿಡಿದು ಅನೇಕ ಸಮಸ್ಯೆಗಳನ್ನ ಎದುರಾದಂಥ ಸಂದರ್ಭದಲ್ಲಿ ಮನೇಲಿ ಕೂರದೆ ಒಬ್ಬ ಶಾಸಕರಾದವರು ತನ್ನ ಸ್ವಂತ ಖರ್ಚಿನಿಂದ ಇರ್ತಕ್ಕಂಥ ಒಂದಷ್ಟು ಜನ ಸ್ನೇಹಿತರನ್ನ ಅವ್ರ ಪಕ್ಷದ ಕಾರ್ಯಕರ್ತರನ್ನ ಕಟ್ಟಿಕೊಂಡು ಜನಸಾಮಾನ್ಯರಿಗೆ ಎಷ್ಟು ಸ್ಪಂದಿಸಿದ್ದಾರೆ ಅಂತೇಳಿ ಜನ ಮಾತಾಡ್ತಾರೆ, ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಹಾಗಾಗಿ ಈ ಮನುಷ್ಯನಿಗೆ ಏನಾದ್ರು ಆರೋಪ ಮಾಡೋದೇ ಆದರೆ ಆರೋಪ ಅದು ನಿಜವಾಗಿರಬೇಕು. ಮತ್ತು ಇದೇನೋ ಒಂದು 150 ಕೋಟಿ ದುಡ್ಡನ್ನು ಮನೆ ತೆಗೆದುಕೊಂಡೋಗ್ಬಿಟ್ಟಿದ್ದಾರೆ, ಯಾರು ಅವಿವೇಕಿಗಳು, ವಿವೇಕ ಇಲ್ಲದೆ ಇರತಕ್ಕಂಥ, ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಅವಿವೇಕಿಗಳಿಗೆ ಮಾತನಾಡುವಂಥದ್ದು ಇದನ್ನು ಅಂತ ನಾನಾದ್ರು ಭಾವಿಸ್ತೇನೆ. ಯಾಕೆ ಅಂತಂದರೆ 150 ಕೋಟಿ ಅಂದರೆ ಅದು ಎಷ್ಟು ಬರುತ್ತೆ, ಎಷ್ಟು ತೂಕ ಬರುತ್ತೆ, ಎಷ್ಟು ಬಂಡ್ಲು ಬರುತ್ತೆ, ಹೇಗಿರುತ್ತೆ, ಅದನ್ನು ಹೆಂಗೆ ತೊಗೊಂಡೋಗೋಕ್ಕೆ ಸಾಧ್ಯ, ಅಷ್ಟಾದರೂ ಒಂದು ಪ್ರಜ್ಞೆ ಬೇಕಲ್ವಾ. ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ಹೊರಟಂಥವ್ರಿಗೆ ಸಾಮಾನ್ಯ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆ ಇಲ್ಲದೆ ಮಾತಾಡ್ತಕ್ಕಂಥವ್ರಿಗೆ ಹೆಚ್ಚು ನಾವು ರಿಯಾಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಮೂರ್ಖತನ ಆಗ್ಬಿಡುತ್ತೆ. ಹಾಗಾಗಿ ಇಂಥವ್ರನ್ನೆಲ್ಲ ಇಗ್ನೋರ್ ಮಾಡಬೇಕೇ ಹೊರತು ಇಂಥವ್ರಿಗೆ ಮಹತ್ವ ಕೊಡಬಾರ್ದು ಅನ್ನೋಂಥದ್ದು ನನ್ನ ಭಾವನೆ. ಯಾಕೆಂತಂದರೆ ಈ ಶಾಸಕರು ಜನಸಾಮಾನ್ಯರ ವಾರ್ಡ್ಗಳಲ್ಲಿ ಜನಗಳ ಹತ್ರ ಕೇಳಿದಾಗ ಹೇಳ್ತಾರೆ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟು ನೆರವು ಕೊಟ್ಟರು, ಅಂಗವಿಕಲರು ಕೇಳಿದ್ರೆ ಹೇಳ್ತಾರೆ ನನಗೆಷ್ಟು ಸಹಾಯ ಮಾಡಿದ್ರು, ಯಾವ ರೀತಿ ನನಗೆ ದ್ವಿಚಕ್ರ ವಾಹನ ಕೊಟ್ಟರು, ಸರ್ಕಾರದ ಸವಲತ್ತುಗಳನ್ನ ಯಾವ ರೀತಿ ತಕ್ಕೊಟ್ರು, ಬಿ ಬಿ ಎಂ ಪಿಯಲ್ಲಿ ಸಿಗ್ತಕ್ಕಂಥ ಅನುದಾನಗಳಿರ್ಬೋದು, ಬಿ ಬಿ ಎಂ ಪಿಯಲ್ಲಿ ಇರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅನೇಕ ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಂಡ್ರೂ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ರಾಜಕೀಯ ಒಂದು ಕಡೆ, ರಾಜಕೀಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗಲ್ಲ, ಕೆಲವು ಮಾತುಗಳು ಬರ್ತವೆ, ಅಕ್ಕಪ್ಪ ಬೇರೆ ಬೇರೆ ಪಕ್ಷಗಳವರು ಒಂದು ಅಟ್ಯಾಕ್ ಮಾಡುವಂಥದ್ದು ಇರುತ್ತೆ, ಅವ್ರ ಮೇಲೆ ಆರೋಪ ಹೇಳುವಂಥದ್ದು ಅಥವಾ ದೂರು ಹೇಳುವಂಥದ್ದು ಅಥವಾ ನನ್ನ ಪಕ್ಷ ಪ್ರಾಬಲ್ಯವನ್ನು ಮರಿಬೇಕು ಅಂತೇಳಿ
ಒಂದಷ್ಟು ಆರೋಪಗಳನ್ನ ಮಾಡುವಂಥದ್ದು ಅಥವಾ ಮಾತುಗಳು ಬರ್ತವೆ ಇಲ್ಲ ಅಂತಲ್ಲ. ಆದರೆ ಏನು ಹೇಳಿದ್ರೆ ಡಮ್ಮಿ ಅನ್ನೋಂಥದ್ದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕೆ ಅಂತಂದರೆ ದಿನದ 15 ಗಂಟೆಗಳ ಕಾಲ ದಿನನಿತ್ಯ ಜನಸಾಮಾನ್ಯರ ಜೊತೆ ಇರತಕ್ಕಂಥ ಸರಳ ವ್ಯಕ್ತಿತ್ವದ ಜನಸ್ನೇಹಿ ಶಾಸಕರವರು, ಹಾಗಾಗಿ ಅವ್ರ ಬಗ್ಗೆ ಏನಾದ್ರು ಮಾತನಾಡಬೇಕು ಅಂತಂದರೆ ನೋಡಿ ಅವರು ಸುಮ್ಮನಿದ್ದಾರೆ. ಅವರನ್ನೇನಾರು ಕೆಣಕದಿಕ್ಕೆ ಹೋದರೆ ಈ ಕ್ಷೇತ್ರದ ಜನ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದರೆ ಚುನಾವಣೆ ಎದುರಿಸ್ಬೇಕು ಅಂತ ಬರ್ತಕ್ಕಂಥ ವ್ಯಕ್ತಿಗಳು ಜನಸಾಮಾನ್ಯರ ಜೊತೆಯಲ್ಲೇ ಓಡಾಡಬೇಕು. ಇವತ್ತು ನೋಡಿದ್ದೀರಿ ಅನೇಕ ಸಂದರ್ಭಗಳಲ್ಲಿ ಜನರು ಏನಾದರೂ ಜನಪ್ರತಿನಿಧಿಗಳು ಕೆಲಸ ಮಾಡದಿದ್ದಾಗ ಬೀದಿಲಿ ನಿಂತ್ಕೊಂಡು ಯಾವ ರೀತಿ ಕ್ಯಾಕರ್ಸ್ ಉಗೀತಾರೆ ಅನ್ನೋದನ್ನ ನೋಡಿದ್ದಾರೆ. ಹಂಗಾಗಿ ಇಷ್ಟು ದಿನ ಅಡ್ರೆಸ್ ಇಲ್ಲದೆ ಇರ್ತಕ್ಕಂಥ ಈಗ 4.5 ವರ್ಷಗಳು ಕಳೀತಲ್ಲ ಆರ್ ಮಂಜುನಾಥ್ ಅವರು, 4.5 ವರ್ಷಗಳಲ್ಲಿ ಯಾವತ್ತೂ ಮಂಜುನಾಥ್ ಅವರು ಕೆಟ್ಟವರು ಅನಿಸ್ಲಿಲ್ವಾ? ಒಳ್ಳೆ ಕೆಲಸ ಮಾಡಿಲ್ಲ ಅನಿಸ್ತಾ? ಇವತ್ತು ಬಂತಾ ಇದ್ದಾನೆ ಅಂತಂದರೆ ಇದೆಲ್ಲ ಚುನಾವಣೆಯ ಗೆಮ್ಮಿಕ್ಕು ಒಬ್ಬ ಏನೋ ನಾನೊಬ್ಬ ಟೈಮ್ ಲೈನ್ಗೆ ಬರಬೇಕು ಅಂತೇಳಿ ಜನರ ಜೊತೆಗೆ ಏನಾದ್ರು ಶಾಸಕರನ್ನ ಬೈದರೆ ನಾನೇನಾದರೂ ಒಬ್ಬ ಜನ ಬಳಕೆಗೆ ಬರ್ಬೋದು, ನನ್ನನ್ನೆಲ್ಲ ಜನ ಮೆಚ್ಕೋಬೋದು ಅನ್ನೋಂಥದ್ದು ಅದು ಭ್ರಮೆ. ಈ ಭ್ರಮೆಯಿಂದ ಇಂಥವ್ರು ತುಂಬ ಜನ ಈ ಮೊನ್ನೆ ಆರ್ ಮಂಜುನಾಥ್ ಅವರು ಇಂಥ ತುಂಬ ಜನ ನೋಡಿ ಬಂದಿದ್ದಾರೆ. ಅವರ ಸಿಂಪ್ಲಿಸಿಟಿ ಮತ್ತು ಅವರ ಸರಳತೆ ಏನಿದೆ ಇವತ್ತು ಆ ಜನ ಇವತ್ತು ಅವ್ರನ್ನ ಏನು ಗೌರವಿಸ್ತಾರೆ ಅಂತಂದರೆ ಶಾಸಕರನ್ನು ಗೌರವಿಸ್ತಾರೆ ಅಂತಂದರೆ ಅವರ ಸಿಂಪ್ಲಿಸಿಟಿ. ಹಾಗಾಗಿ ಇಂಥ ವ್ಯಕ್ತಿಗಳಿಗೆಲ್ಲ ರಿಯಾಕ್ಟ್ ಮಾಡೋದು ನಿಜವಾಗ್ಲು ನಮ್ಮಂಥವ್ರಿಗೆಲ್ಲ ಯಾರೋ ಅವನು ಬುದ್ಧಿ ಇಲ್ಲದೇ ಮಾಡಿರ್ಕಂಥ ದಡ್ಡ.